ಒಂದು ವಾರ ಭವಿಷ್ಯ, ಈ ವಾರದ ಭವಿಷ್ಯ ಹೇಗಿದೆ? ಇದೇ ತಿಂಗಳ ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಬರುವ ಈ 7 ದಿವಸಗಳ ಫಲಾಫಲಗಳು ಹೇಗಿದೆ, 12 ರಾಶಿಗಳ ಒಂದು ರೀತಿಯ ಈ ವಾರದಲ್ಲಿ ಬರ್ತಕ್ಕಂತಹ ಶುಭ ಅಶುಭ ಫಲಗಳನ್ನು ತಿಳ್ಕೊಳ್ಳೋಣ. ಸ್ವಲ್ಪ ಅದರಲ್ಲೇನಾದರೂ ವ್ಯತ್ಯಾಸವಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಮನಃಶಾಂತಿಗೆ ನಾವು ಹೇಗೆ ಮಾಡಿಕೊಳ್ಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಬಹಳ ಚೆನ್ನಾಗಿರ್ತಕ್ಕಂತಹ ವಾರ ಇದಾಗಿದೆ. ಯಾಕೆಂದರೆ ಹಳೆಯ ಕೆಲವು ದಿವಸಗಳಲ್ಲಿ ನಿಂತು ಹೋಗಿದ್ದಂತಹ ಅನೇಕ ಕೆಲಸಗಳು ಈ ವಾರ ಚಾಲ್ತಿಯನ್ನು ಪಡ್ಕೊಳ್ಳುತ್ತೆ. ಅದು ಒಂದು ರೀತಿಯ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಆಗುವಂಥದ್ದು. ಇನ್ನು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಳ್ಳೆಯ ಜನರ ಬೆಂಬಲ ಸಿಕ್ಕುವಂತೆ ಇದೆ. ಅವರಿಗೆ ಅದರಿಂದ ಸಾಕಷ್ಟು ಅನುಕೂಲಗಳು ಆಗುವಂತೆ ಇದೆ. ಮುಂದಿನ ದಿನಕ್ಕೆ ಇವೆಲ್ಲವೂ ಕೂಡ ಉತ್ತಮವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಈ ದಿನಸಿ ವ್ಯಾಪಾರಿಗಳು, ಅಕ್ಕಿ ಬೇಳೆ ಈ ರೀತಿಯೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಯೋಗ ಇರುವಂಥದ್ದು. ತರಕಾರಿ ಹಣ್ಣುಗಳನ್ನೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಲಾಭಾಂಶ ಕಡಿಮೆ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುವಂತೆ ಇರತಕ್ಕಂಥದ್ದು. ಇನ್ನು ಈ ಎಣ್ಣೆ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು, ತೈಲ ಅಥವಾ ಎಣ್ಣೆಯನ್ನು ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇವೆಲ್ಲವೂ ಸಾಧಾರಣವಾದ ಫಲವಾಗಿದೆ. ಆದರೆ ಒಟ್ಟಾಗಿ ನಾವು ಯೋಚನೆ ಮಾಡುವಾಗ ಆರ್ಥಿಕವಾದ ಸ್ಥಿತಿ ಸ್ವಲ್ಪ ಉತ್ತಮವಾಗಿಯೇ ಇರುತ್ತೆ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಸಣ್ಣ ಪುಟ್ಟ ಏರುಪೇರು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಾರ. ನಿಮ್ಮ ಅಧ್ಯಾಪಕರುಗಳಿಗಿಂದ ಆ ಕಡೆಯಿಂದ ನಿಮಗೆ ಬೇಕಾಗುವಂತಹ ಎಲ್ಲ ಒಂದು ರೀತಿಯ ಯಾವ್ಯಾವ ಮಾರ್ಗದರ್ಶನ ಸಿಕ್ಕಬೇಕೋ ಎಲ್ಲವೂ ಸಿಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ ಉತ್ತಮ ಫಲ ಇರತಕ್ಕಂಥ ವಾರ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ ಬಿಗಿಯಾಗಿರ್ತಕ್ಕಂತಹದ್ದು, ಅಂದರೆ ಸ್ವಲ್ಪ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೀವಲ್ಲ, ನೀವು ಅಷ್ಟೇ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ತಾ ಹೋದದ್ದೇ ಆದರೆ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕರಾಗಿದ್ದರೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಆರ್ಥಿಕ ಸ್ಥಿತಿ ನಿಮಗೆ ಚೆನ್ನಾಗಿಯೇ ಇದೆ, ಅದರ ಬಗ್ಗೆ ನೀವು ಯಾವುದೇ ರೀತಿಯ ಯೋಚನೆಯನ್ನು ಮಾಡುವಂತೆ ಇಲ್ಲ. ಸ್ವಲ್ಪ ಹೊಸತನವನ್ನು ಇಷ್ಟಪಡ್ತಕ್ಕಂಥವರು ನೀವು. ಹಾಗಾಗಿ ಹೊಸ ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಈ ವಾರ ಸಿಗ್ತಾ ಇದೆ. ಅದನ್ನು ನೀವು ಖುಷಿಯಾಗಿ ಸ್ವೀಕಾರ ಮಾಡಿ ಸಂತೋಷದಿಂದ ಅದನ್ನು ನೀವು ನೆರವೇರಿಸ್ಕೊಂಡಿದ್ದೇ ಆದರೆ ಅದರಲ್ಲೂ ಕೂಡ ಉತ್ತಮವಾದಂತಹ ಫಲಗಳು ನಿಮಗೆ ಕಂಡುಬರುತ್ತೆ. ಇನ್ನು ಸ್ವಲ್ಪ ಈ ಗ್ರಹಗಳ ಒಂದು ವ್ಯತ್ಯಾಸದಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರುವಂಥದ್ದು, ಕಿರಿಕಿರಿಗಳು ಕಂಡುಬರುವಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ಬರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ನೀವು ಯಾವುದಾದರೂ ದೈವದ ಮೊರೆ ಹೋಗೋದ್ರಿಂದ, ಜಪ ತಪಗಳನ್ನು ಮಾಡಿಕೊಳ್ಳೋದ್ರಿಂದ ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿಟ್ಕೊಳ್ಳೋದಕ್ಕೆ ಅವಕಾಶ ಆಗುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ಇರತಕ್ಕಂತಹ ಈ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನು ಕಾಣುವ ಯೋಗ ಇದೆ. ಹಾಗಾಗಿ ಅಂಥವರು ಯಾವುದೇ ರೀತಿಯ ಯೋಚನೆಯನ್ನು ಕೂಡ ಮಾಡುವಂತಿಲ್ಲ. ಸ್ವಲ್ಪ ಮನಸ್ಸಿಗೆ ಹೆಚ್ಚಾಗಿ ಒಂದು ರೀತಿಯ ಯೋಚನೆಯನ್ನು ಮಾಡೋದರಿಂದಾಗಿ ಯಾರಿಗಾದರೂ ರಕ್ತದ ಒತ್ತಡದಂತಹ ಸಮಸ್ಯೆ ಇದ್ದರೆ ಅದರಲ್ಲಿ ಏರುಪೇರು ಆಗುವಂತಹ ಲಕ್ಷಣವಿದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರ್ಥಿಕ ಸ್ಥಿತಿ ಚೆನ್ನಾಗಿಯೇ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ರಾಶಿಯಲ್ಲಿ ಬರ್ತಕ್ಕಂತಹ ಕಲಾವಿದರುಗಳು, ಸಿನಿಮಾ ರಂಗದವರು ಅಥವಾ ಕಿರುತೆಲೆಯ ನಟ ನಟಿಯರು ಎಲ್ಲರಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುವಂತೆ ಇದೆ. ಯಾರೆಲ್ಲ ಈ ಜಾಹೀರಾತುದಾರರು ಇರ್ತಾರೆ, ಅಂದರೆ ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ನಡೆಸ್ತಾ ಇರ್ತಾರೆ, ಅಂಥವರಿಗೆಲ್ಲ ಉತ್ತಮವಾದಂತಹ ಅವಕಾಶಗಳು ಬರುತ್ತೆ. ಅವರ ಒಂದು ಯಾವುದೇ ರೀತಿಯ ಒಂದು ಲಾಭಾಂಶದಲ್ಲಿ ಹೆಚ್ಚಳ ಆಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಇನ್ನಿತರ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಸಾಧಾರಣ ಫಲವನ್ನು ಕಾಣುವಂತಹ ಅವಕಾಶ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಿನ ಏನು ಏರುಪೇರುಗಳಿಲ್ಲ, ಉತ್ತಮವಾಗಿಯೇ ಇದೆ. ಮತ್ತು ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ತೊಡಕುಗಳನ್ನು ನೀವು ಕೂಡ ಎದುರಿಸುವಂತಹ ಲಕ್ಷಣ ಇದೆ. ಕುಟುಂಬದಲ್ಲಿ ಮನಸ್ತಾಪಗಳು ಸಣ್ಣ ಪುಟ್ಟ ವಿಚಾರ ಸಣ್ಣದೇ ಆಗಿರುತ್ತೆ, ಆದರೆ ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬೇಸರ ಆಗುವಂತಹ ಕೆಲವು ಲಕ್ಷಣಗಳು,
ಮಕ್ಕಳಿಂದ ಕೆಲವೊಮ್ಮೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತಹ ಲಕ್ಷಣಗಳು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ನೋಡುವಾಗ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು, ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದರೂ ಕೂಡ ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರವಾಗುವಂತಹ ಕೆಲವು ಪ್ರಸಂಗಗಳು ನಡೆಯುವಂತಹ ಯೋಗ ಇದೆ. ಕಟಕ ರಾಶಿಯವರಿಗೆ ವಾರ ಪ್ರಾರಂಭ ಆಗಬೇಕಾದ್ರೆ ಸ್ವಲ್ಪ ನಷ್ಟದ ರೀತಿಯಲ್ಲಿ ಕಾಣಿಸಿದ್ರೂ ಕೂಡ ಒಂದೆರಡೇ ದಿವಸದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳುತ್ತೆ. ಯಾವುದೇ ರೀತಿಯ ನೀವು ಅಷ್ಟೊಂದು ಯೋಚನೆಯನ್ನು ಮಾಡುವ ಅಗತ್ಯ ಈ ವಾರದ ಮುಂಭಾಗಕ್ಕೆ ನಿಮಗೆ ಕಂಡುಬರೋದಿಲ್ಲ. ಮತ್ತು ಈ ಕಟಕ ರಾಶಿಯವರಿಗೆ ಸ್ವಲ್ಪ ಇದ್ದಕ್ಕಿದ್ದ ಹಾಗೆ ಯಾವುದೋ ಹೊಸದಾದ ಸ್ನೇಹಿತರ ಒಂದು ಪರಿಚಯ ಆಗುವುದು ಅಥವಾ ಹೊಸ ವ್ಯಕ್ತಿಯ ಪರಿಚಯ ಆಗುವಂತಹ ಅವಕಾಶಗಳು ಇರುತ್ತೆ. ಅವರ ಮುಖಾಂತರ ನಿಮಗೆ ಅನೇಕ ರೀತಿಯ ಸೌಲಭ್ಯಗಳು ಸಿಕ್ಕುವಂತಹ ಲಕ್ಷಣ ಇದೆ. ಅದರಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರವು ಉತ್ತಮವಾಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಮತ್ತು ನೀವು ಸಂಗಾತಿಯ ಜೊತೆಗೂಡಿ ಹೊರದೇಶಕ್ಕೆ ಪ್ರಯಾಣವನ್ನು ಮಾಡುವಂಥದ್ದು, ವಿದೇಶ ಪ್ರಯಾಣವನ್ನು ಕೈಗೊಳ್ಳುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ನೀವು ಸ್ವಲ್ಪ ಈ ವಾರದ ಮೊದಲೆರಡು ದಿವಸ ಬಿಟ್ಟರೆ ವಾರ ಪೂರ್ಣವಾಗಿ ಸಂತೋಷದಾಯಕವಾಗಿರ್ತೀರಾ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ, ಅದೆಲ್ಲವೂ ಕೂಡ ಹೊರಗಡೆ ನಾವು ಪ್ರವಾಸ ಮಾಡೋದೇನೆ ಮನಸ್ಸಿನ ಖುಷಿಗಾಗಿ. ಹಾಗಾಗಿ ಈ ವಾರ ಚೆನ್ನಾಗಿಯೇ ಇದೆ ಅಂತಲೇ ಹೇಳಬಹುದು. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕಂಡು ಬರ್ತಾ ಇದೆ. ನಿಮಗೆ ಸಾಕಷ್ಟು ರೀತಿಯ ವ್ಯಾಪಾರ ವ್ಯವಹಾರವೆಲ್ಲವೂ ಇದ್ದಕ್ಕಿದ್ದಾಗೆ ನಿಮಗೆ ದ್ವಿಗುಣವಾಗುವಂತಹ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದು. ಯಾರಾದರೂ ಈ ಕಂಪ್ಯೂಟರು ಅಥವಾ ಈ ಮೊಬೈಲ್ಗಳು ಇದನ್ನು ವ್ಯಾಪಾರ ಮಾಡುವಂಥವರು ಅಥವಾ ಇದರ ತಂತ್ರಜ್ಞಾನ ಯಾರಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶ ಇರತಕ್ಕಂಥದ್ದು. ಈ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ, ಬಟ್ಟೆ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಅವರಿಗೂ ಕೂಡ ವ್ಯಾಪಾರ ವ್ಯವಹಾರಗಳು ಈ ವಾರದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಆಗುವಂತೆ ಇದೆ. ಬಹಳ ಒಂದು ರೀತಿಯ ನಿಮಗೆ ಧನಭಾವ ಈ ವಾರದಲ್ಲಿ ಬಹಳ ಶುಭಕರವಾಗಿದೆ. ಹಾಗಾಗಿ ತುಂಬ ವಿಪರೀತವಾದಂತಹ ವ್ಯಾಪಾರವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಯಾವಾಗ ಈ ವಾರ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅವಾಗ ಹೆಚ್ಚು ಹೆಚ್ಚು ವ್ಯಾಪಾರವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಒಂದು ನಿಮಿಷವನ್ನು ಕೂಡ ಆಲಸ್ಯವನ್ನು ತೋರಿಸೋದು ಬೇಡ. ಸರಿಯಾಗಿ ಸಂಪೂರ್ಣವಾಗಿ ಅದನ್ನು ಗಳಿಸಿಕೊಳ್ಳುವ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಕೊಟ್ಟಿದ್ದೇ ಆದರೆ ಈ ವಾರ ಅತ್ಯಂತ ಶುಭಕರವಾಗಿ ನಿಮ್ಮ ಪಾಲಿಗೆ ಕಾಣುವಂತೆ ಇರತಕ್ಕಂಥದ್ದು. ಆದರೂ ಕೂಡ ಭಗವಂತ ಎಲ್ಲವನ್ನು ಪೂರ್ಣವಾಗಿ ಕೊಟ್ಟುಬಿಟ್ರೆ ನಾವು ಮನುಷ್ಯರು ಎಲ್ಲೋ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ಏನೋ ಒಂದು ಸಣ್ಣ ಪುಟ್ಟ ಕುಂದು ಕೊರತೆಗಳನ್ನು ಇಟ್ಟಿರ್ತಾನೆ. ಅದಕ್ಕಾಗಿ ತಲೆಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ಸ್ವಲ್ಪ ನಿಮ್ಮ ಮಾತನ್ನು ಕೇಳದಿರಾ, ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗುವಂತಹ ಘಟನೆಯನ್ನು ಹೊರತುಪಡಿಸಿದರೆ ಈ ವಾರ ಎಲ್ಲವೂ ಕೂಡ ಶುಭವಾಗಿಯೇ ಇದೆ. ಕನ್ಯಾರಾಶಿಯವರಿಗೆ ಕೆಲವು ಭಾಗದಲ್ಲಿ ಅವರಿಗೆ ಬರಬೇಕಾದಂತಹ ಹಣ ಬರೋದು ನಿಂತು ಹೋಗಿದೆ ಕೆಲವು ಕಡೆ, ಕೆಲವು ಕಡೆ ತಡವಾಗಿದೆ, ಕೆಲವು ಕಡೆ ಇದು ಹೀಗೆ ಸ್ಥಗಿತವಾಗಿರ್ತಕ್ಕಂಥದ್ದು ಲಕ್ಷಣಗಳಿದೆ. ಅಂತಹ ನಿಂತು ಹೋಗಿರುವಂತಹ ಹಣ ಈ ವಾರದಲ್ಲಿ ಬರುವುದಕ್ಕೆ ಪ್ರಾರಂಭ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ನಿಮ್ಮ ಯಾವುದು ಹಳೆಯದು ಬರಬೇಕಾದದ್ದಿದೆ ಅದರ ಕಡೆ ಸ್ವಲ್ಪ ಗಮನ ಹರಿಸಿ ಅದು ತನ್ನಷ್ಟಕ್ಕೆ ತಾನೇ ಬರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂತಹ ಲಕ್ಷಣ ಇರತಕ್ಕಂಥದ್ದು. ಜೊತೆಗೆ ಈ ಕನ್ಯಾರಾಶಿಯವರಿಗೆ ಸ್ವಲ್ಪ ಓಡಾಟ ಜಾಸ್ತಿ ಬರುತ್ತೆ, ಸ್ವಲ್ಪ ನೀವು ತಿರುಗಾಡೋದಕ್ಕೆ ಜಾಸ್ತಿ ಅವಕಾಶಗಳು ಬರುವಂಥದ್ದು, ಆ ತಿರುಗಾಟದಿಂದ ಆಲಸ್ಯ ಜಾಸ್ತಿ ಆಗುವಂಥದ್ದು, ಊಟ ತಿಂಡಿ ಸಮಯ ಸಮಯಕ್ಕೆ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ಈ ರೀತಿ ಎಲ್ಲ ಪರಿಸ್ಥಿತಿಗಳು ಕೂಡ ಒದಗಿ ಬರತಕ್ಕಂಥದ್ದು. ಹಾಗಾಗಿ ನೀವು ಸ್ವಲ್ಪ ಈ ಒಂದು ಎಷ್ಟೇ ತಿರುಗಾಟವಿರಲಿ ಊಟ ಉಪಚಾರಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಮಾಡ್ಕೊಳ್ಳೋದನ್ನು ನೀವು ಸರಿಯಾಗಿ ಗಮನಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದು ಆರೋಗ್ಯದ ಕಡೆ ಪರಿಣಾಮವನ್ನು ಬೀರುವಂತಹ ಲಕ್ಷಣ ಇರುವಂಥದ್ದು. ಹಾಗಾಗಿ ಸ್ವಲ್ಪ ನೀವು ಈ ಒಂದು ಕೆಲವು ಕಾರಣಗಳಿಂದಾಗಿ ವ್ಯಾಪಾರ ವ್ಯವಹಾರವು ಚೆನ್ನಾಗಿಯೇ ಆದರೂ ಕೂಡ ಬೇರೆಯದ್ರ ಕಡೆ ಕೂಡ ನಿಮ್ಮ ಲಕ್ಷ್ಯವನ್ನು ನೀವು ಕೊಡಬೇಕಾಗತ್ತೆ. ತುಲಾರಾಶಿಯವರಿಗೆ ಮಿಶ್ರ ಫಲ ಇರತಕ್ಕಂತಹ ವಾರ ಇವು. ನಿಮಗೆ ಬರಬೇಕಾಗಿರುವಂತಹ ವ್ಯಾಪಾರಗಳೆಲ್ಲವೂ ಚೆನ್ನಾಗಿಯೇ ನಡೀತಾ ಇರುತ್ತೆ, ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ಇದೆ. ಆದರೂ ಕೂಡ ಯಾವುದೋ ಒಂದೇ ಒಂದು ಸಣ್ಣ ಸೋಲಿನ ಅನುಭವದಿಂದ ಸ್ವಲ್ಪ ಮಟ್ಟಿಗೆ ಕುಗ್ಗುವಂತಹ ಅವಕಾಶ ಇದೆ.
ಅದರಿಂದಾಗಿ ನೀವು ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಂಡು ನಿಮ್ಮ ವ್ಯವಹಾರದ ಕಡೆ ಕೂಡ ಅದರ ಒಂದು ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಹೆಚ್ಚಾಗಿ ಅದರ ಬಗ್ಗೆ ಗಮನವನ್ನು ಹರಿಸದಿರ, ನಿಮ್ಮ ಪ್ರಯತ್ನದಲ್ಲಿ ನೀವು ಮುಂದೆ ಸಾಗಿದ್ದೇ ಆದರೆ, ಆತ್ಮಸ್ಥೈರ್ಯವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದ್ದೇ ಆದರೆ ಈ ವಾರದಲ್ಲಿ ಪೂರ್ಣ ಪ್ರಮಾಣದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ತುಲಾರಾಶಿಯವರು ಷೇರು ಮಾರುಕಟ್ಟೆಗಳಲ್ಲಿ ಅಥವಾ ಬೇರೆ ಇನ್ನೆಲ್ಲಿ ಆದರೂ ಕೂಡ ಹೂಡಿಕೆಯನ್ನು ಮಾಡಬೇಕು ಅಂತಿದ್ದರೆ ಈ ವಾರ ಮಾಡಬಹುದಾಗಿದೆ. ನಿಮಗೆ ಒಂದು ರೀತಿಯ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭಾಂಶವು ಸಿಕ್ಕುವಂತಹ ಲಕ್ಷಣಗಳಿರತಕ್ಕಂಥದ್ದು. ಯಾರಾದರೂ ಕೂಡ ಮನೆಯನ್ನು ಕಟ್ಟೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅವರು ಕೂಡ ಈ ವಾರದಲ್ಲಿ ಪ್ರಯತ್ನವನ್ನು ಮಾಡಬಹುದಾಗಿದೆ. ಇನ್ನು ಯಾರಿಗಾದರೂ ಕೂಡ ವಿವಾಹಕ್ಕೆ ಸ್ವಲ್ಪ ನೀವು ಪ್ರಯತ್ನದಲ್ಲಿದ್ದರೆ ಅಂಥವರು ಕೂಡ ಈ ವಾರದಲ್ಲಿ ಪ್ರಯತ್ನವನ್ನು ಮಾಡಬಹುದಾಗಿದೆ. ಇವೆಲ್ಲವೂ ಕೂಡ ಇನ್ನು ಕೆಲವೇ ದಿವಸಗಳ ನಂತರದಲ್ಲಿ ಫಲಿತಾಂಶವನ್ನು ಕೊಡುತ್ತೆ. ಆದರೆ ಪ್ರಯತ್ನವನ್ನು ಈ ವಾರದಲ್ಲಿ ನೀವು ಪ್ರಯತ್ನಿಸೋದಕ್ಕೆ ಶುರು ಮಾಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ತೊಡಕುಗಳು ಈ ವಾರದಲ್ಲಿ ಕಂಡು ಬರ್ತಕ್ಕಂತಹ ಲಕ್ಷಣಗಳಿರುವಂಥದ್ದು. ಆದರೂ ಕೂಡ ನೀವು ಸುಮ್ಮನೆ ಇರೋದಿಲ್ಲ, ಯಾವುದೋ ಒಂದು ಕೆಲಸವನ್ನು ಹೊಸದಾಗಿ ಕೈಗೆ ಎತ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆದರೆ ಸಾಧ್ಯವಾದಷ್ಟು ಈ ಒಂದು 7 ದಿವಸಗಳಲ್ಲಿ ನೀವು ಹೊಸ ಪ್ರಯತ್ನವನ್ನು ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆ ಗ್ರಹಗತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಷ್ಟಮದಲ್ಲಿರ್ತಕ್ಕಂತಹ ರಾಹುವಿನ ಜೊತೆಯಲ್ಲಿ ಚಂದ್ರನು ಇರೋದರಿಂದ ಆರೋಗ್ಯದ ಮೇಲೆ ಕೂಡ ಹೆಚ್ಚಿನ ಒಂದು ಪರಿಣಾಮ ಬೀರುವಂತೆ ಇದೆ. ಹಾಗಾಗಿ ಆರೋಗ್ಯದ ಕಡೆಯೂ ಹೆಚ್ಚಿನ ಗಮನವನ್ನು ಇಟ್ಕೋಬೇಕಾಗತ್ತೆ. ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ಕೆಲವೊಮ್ಮೆ ನಿಂತು ಹೋಗುವಂಥದ್ದು, ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕುಗಳು ನಿಮಗೆ ಬರುವಂಥದ್ದು, ಯಾವುದಾದರೂ ಇದ್ದಕ್ಕಿಂತ ದಂಡಗಳನ್ನು ಕಟ್ಟುವಂಥದ್ದು, ಈ ರೀತಿಯೆಲ್ಲ ತೊಡಕುಗಳು ಕೂಡ ಬರುವಂಥದ್ದಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಇಟ್ಕೋಬೇಕು. ಇದರ ಜೊತೆಗೆ ಪ್ರತಿನಿತ್ಯ ಅವರು ಮನೆಯನ್ನು ಬಿಡೋದಕ್ಕೆ ಮುಂಚೆ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದು, ಪಠನ ಮಾಡದೇ ಇದ್ದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳುವಷ್ಟಾದರೂ ಕೂಡ ಮಾಡಿಕೊಂಡು ಹೋಗೋದ್ರಿಂದ ಆಗಬಹುದಾದಂತಹ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಲಕ್ಷಣ ಇದೆ. ಆದರೆ ಸ್ವಲ್ಪ ದುಡುಕಿ ನೀವು ಹೆಚ್ಚಾಗಿಯೇ ಪ್ರಯತ್ನವನ್ನು ಮಾಡ್ತೀರಿ, ಅದರಲ್ಲಿ ಸೋಲನ್ನು ಕಾಣ್ತೀರಿ. ಹಾಗಾಗಿ ಸ್ವಲ್ಪ ಸಮಯದಲ್ಲಿ ಒಂಚೂರು ಬದಲಾವಣೆ ಇದ್ದರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಈ ವಾರದಲ್ಲಿ ಸಿಕ್ಕತ್ತೆ. ಆದರೆ ಯಾವುದು ಕೂಡ ದುಡುಕಿನ ನಿರ್ಧಾರ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಉತ್ತಮ ಕಾಲ ಬಂದಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮಗೆ ಈ ವಾರದಲ್ಲಿ ಉತ್ತಮ ಫಲಗಳು ಇರತಕ್ಕಂಥದ್ದು. ವ್ಯವಹಾರವೆಲ್ಲವೂ ಕೂಡ ಬಹಳ ಚೆನ್ನಾಗಿಯೇ ಈ ವಾರದಲ್ಲಿ ನಡೀತಕ್ಕಂತಹ ಯೋಗ ಇರುವಂಥದ್ದು. ಸಣ್ಣ ಪ್ರಮಾಣದ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡುವಂಥದ್ದು ಅಥವಾ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಈ ವಾರದಲ್ಲಿ ಪ್ರಯತ್ನ ಪಡ್ತೀರಿ, ಅದು ಕೂಡ ಶುಭವಾಗತ್ತೆ. ಅದನ್ನು ನೀವು ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಮತ್ತು ಯಾರಿಗಾದರೂ ಕೂಡ ಸ್ವಲ್ಪ ಯಾವುದಾದರೂ ಶುಭ ಕಾರ್ಯಗಳು ಮನೆಯಲ್ಲಿ ಆಗಬೇಕು, ನಿಂತು ಹೋಗಿದೆ ಅಂದರೆ ಪ್ರಯತ್ನವನ್ನು ಪಡಿ, ಅದಕ್ಕೂ ಉತ್ತಮ ಕಾಲ ಬರ್ತಾ ಇದೆ. ಅವಿವಾಹಿತರಿದ್ದರೆ ಮದುವೆಗೆ ಪ್ರಯತ್ನವನ್ನು ಮಾಡಬಹುದು, ಅವರಿಗೆ ಕನ್ಯೆ ನಿಶ್ಚಯವಾಗುವಂತಹ, ಅದರಲ್ಲೂ ಕೂಡ ಅವರು ಇಚ್ಛೆ ಪಟ್ಟಂತಹ ಕನ್ಯೆ ನಿಶ್ಚಯವಾಗುವಂತಹ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ನೀವು ಈ ವಾರದಲ್ಲಿ ಪ್ರಯತ್ನವನ್ನು ಮುಂದುವರಿಸಬಹುದು, ಶುಭ ಕಾರ್ಯ ಹತ್ತಿರದಲ್ಲಿ ಆಗುವ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತಾ ಇದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಸುಗ್ಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವು ವಾರಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ನೋಡಿದ್ರಿ, ಆದಾಗ್ಯೂ ಈ ವಾರದಲ್ಲಿ ಹೆಚ್ಚಿನ ಫಲಗಳನ್ನು ಕಾಣುವಂತಹ ಅವಕಾಶ ಇರುತ್ತೆ. ನೋಡಿ, ಸ್ವಲ್ಪ ದಿವಸ ಒಂದು ಸ್ವಲ್ಪ ತೊಂದರೆ ಆದರೂ ಕೂಡ ಕೆಲವೇ ದಿವಸಗಳಲ್ಲಿ ಉತ್ತಮ ಫಲವನ್ನು ಕಾಣುವಂತಹ ಯೋಗ ಇರುತ್ತೆ. ಭಗವಂತ ಎಲ್ಲವನ್ನೂ ಕೊಡ್ತಾ ಹೋಗ್ತಾನೆ. ಇವತ್ತು ಕೆಳಗಿದ್ದವರು ನಾಳೆ ಮೇಲಿರ್ತಾರೆ, ನಾಳೆ ಮೇಲಿದ್ದವರು ಇವತ್ತು ಕೆಳಗೆ ಬರ್ತಾರೆ. ಅಂದರೆ ಕಾಲಚಕ್ರದಲ್ಲಿ ನಾವು ಎಲ್ಲರೂ ಕೂಡ ಸುತ್ತತಾ ಇರ್ತಕ್ಕಂಥವರು. ಹಾಗಾಗಿ ಯಾರು ಕೂಡ ಯಾವುದಕ್ಕೂ ಕೂಡ ನಿರಾಶೆಯನ್ನು ಪಡೋದು ಬೇಡ. ನೀವು ಕೆಲವು ವಾರಗಳಿಂದ ಸಮಸ್ಯೆಗಳಲ್ಲಿದ್ದರೂ ಕೂಡ ಈ ವಾರದಲ್ಲಿ ಎಲ್ಲವೂ ಉತ್ತಮ ಫಲಗಳನ್ನು ಕಾಣುವಂತಹ ಲಕ್ಷಣಗಳು ಇದೆ. ನಿಮಗೆ ಭಾಗ್ಯಸ್ಥಾನ ಈ ವಾರದಲ್ಲಿ ಬಹಳ ಪ್ರಬಲವಾಗಿರೋದ್ರಿಂದ ನೀವು ಹೊಸ ಕೆಲಸ ಯಾವುದೇ ಮಾಡಬೇಕಾದರೂ ಕೂಡ ಈ ವಾರದಲ್ಲಿ ಮಾಡಿಕೊಳ್ಳಿ. ಅದರಲ್ಲಿ ಹೆಚ್ಚಿನ ಲಾಭ ಆಗುವಂತಹ ಲಕ್ಷಣಗಳಿದೆ. ಮನೆ ಕಟ್ಟೋದಕ್ಕೆ ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅದಕ್ಕೆ ಕೂಡ ಈ ವಾರದಲ್ಲಿ ಈ ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಇನ್ನು
ಕೆಲವು ವ್ಯಾಪಾರಗಳಲ್ಲಿ ಇರ್ತಕ್ಕಂಥವ್ರು ವ್ಯಾಪಾರಸ್ಥರು ಯಾರೇ ಇರಬಹುದು, ಅದು ದಿನಸಿ ವ್ಯಾಪಾರ, ತರಕಾರಿ ವ್ಯಾಪಾರ ಅಥವಾ ಮತ್ತಿನ್ನಿತರ ವ್ಯಾಪಾರಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಂತಹ ಯೋಗ ಈ ವಾರದಲ್ಲಿ ಇದೆ. ಅದರಲ್ಲೂ ಕೂಡ ಹಿಂದಿನ ವಾರದಲ್ಲಿ ಇದ್ದಂತಹ ಲಾಭಕ್ಕಿಂತ ಈ ವಾರದಲ್ಲಿ ಲಾಭಾಂಶ ಜಾಸ್ತಿಯಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಮತ್ತೆ ಈ ಮಕ್ಕಳು ಯಾರಿರ್ತಾರೆ, ಮಕರ ರಾಶಿಯವರ ಮಕ್ಕಳ ಪ್ರಗತಿ ತುಂಬ ಚೆನ್ನಾಗಿ ಆಗಿ ಆ ಪ್ರಗತಿಯಿಂದಾಗಿ ಸಂತೋಷವನ್ನು ಪಡುವಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಯಾರಾದರೂ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದರೆ ಅಥವಾ ಇಂಜಿನಿಯರಿಂಗ್ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದರೆ ಅವರಿಗೆ ವಿಶೇಷವಾದ ವಾರವಾಗಿದೆ. ಅವರಿಗೆ ಉತ್ತಮವಾದಂತಹ ಒಂದು ರೀತಿಯ ಅವಕಾಶಗಳು ಅವರ ಭಾಗಕ್ಕೆ ಸಿಕ್ಕುವಂತಹ ಎಲ್ಲ ಲಕ್ಷಣವೂ ಕೂಡ ಇರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂತಹ ಈ ಶಿಕ್ಷಕರು ಯಾರಾದರೂ ಇದ್ದರೆ ಅವರಿಗೆ ಉತ್ತಮವಾದಂತಹ ಯಾವುದಾದರೂ ಅವರಿಗೆ ಸಾಧನೆಗೆ ಒಂದು ಯಾವುದೋ ಒಂದು ಪಾರಿತೋಷಕಗಳು ಸಿಕ್ಕುವಂಥದ್ದು, ಅವರಿಗೆ ಯಾವುದಾದರೂ ಮಾನ ಸಮ್ಮಾನಗಳು ಸಿಕ್ಕುವಂಥದ್ದು, ಈ ರೀತಿ ಎಲ್ಲವೂ ಕೂಡ ಇರುವಂಥದ್ದು. ಇನ್ನು ಯಾರಾದರೂ ಇದೇ ರಾಶಿಯ ಕ್ರೀಡಾಪಟುಗಳು ಅಥವಾ ಕ್ರಿಕೆಟ್ ಆಟ ಆಡುವಂಥವರಿದ್ದರೆ ಅವರು ಯಾವ ಒಂದು ಮಟ್ಟವನ್ನು ಅವರು ನಿರೀಕ್ಷೆ ಮಾಡಿದರೂ ಅದು ಸಿಕ್ಕುವಂತಹ ವಾರ ಇದಾಗಿದೆ. ಹಾಗಾಗಿ ಕ್ರೀಡಾಪಟುಗಳು ಈ ವಾರದಲ್ಲಿ ಉತ್ತಮ ಫಲವನ್ನು ನೀವು ಕಾಣ್ತೀರಿ. ಇನ್ನು ಇದೇ ರಾಶಿಯ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆ ಆ ಒಂದು ಅವಕಾಶಗಳು ಕೂಡ ಹೆಚ್ಚು ಹೆಚ್ಚು ಕಂಡು ಬರ್ತಕ್ಕಂಥದ್ದು. ಆದರೆ ಈ ರಾಶಿಯಲ್ಲಿರ್ತಕ್ಕಂತಹ ಮಧುಮೇಹಿಗಳಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುವಂತೆ ಇದೆ. ಆ ನಿಟ್ಟಿನಲ್ಲಿ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಪ್ರಯತ್ನವನ್ನು ಕೂಡ ನೀವು ಮಾಡಲೇಬೇಕಾಗತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ಮನೆಯ ವಿಚಾರವಾಗಿ ಮನೆಯನ್ನು ಮಾರಾಟ ಮಾಡುವುದು ಅಥವಾ ನಿಮ್ಮ ಪೂರ್ವಿಕರಿಂದ ಬಂದಿರತಕ್ಕಂತಹ ಯಾವುದೋ ಆಸ್ತಿಯನ್ನು ನೀವು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ಅದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುವಂತಹ ಅವಕಾಶ ಇದ್ದು ಅವೆಲ್ಲವೂ ಕೂಡ ಈ ವಾರದ ಕೊನೆಯ ಭಾಗದ ಹೊತ್ತಿಗೆ ತೀರ್ಮಾನಕ್ಕೆ ಬಂದು ಅದು ಒಂದು ರೀತಿಯ ಎಲ್ಲರ ಒಪ್ಪಿಗೆ ಸಿಕ್ಕುವಂತಹ ಲಕ್ಷಣ ಇದೆ. ಅದು ಮಾರಾಟ ಮಾಡೋದಕ್ಕೆ ನೀವು ಎಲ್ಲ ಪ್ರಯತ್ನವನ್ನು ಕೂಡ ಈ ವಾರದಲ್ಲಿ ಮಾಡ್ತೀರಾ, ಆದರೆ ಈ ವಾರದಲ್ಲಿ ಅದು ಪ್ರಯತ್ನ ಪೂರ್ಣವಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಯತ್ನ ಪೂರ್ಣವಾಗತ್ತೆ. ಅದರಿಂದ ನಿಮ್ಮ ಪಾಲಿಗೆ ಎಷ್ಟು ಬರಬೇಕೋ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಆದರೆ ಈ ವಾರ ಇದ್ದಂತಹ ವ್ಯಾಜ್ಯ ಇರಬಹುದು, ಒಂದು ರೀತಿಯ ತಕರಾರುಗಳಿರಬಹುದು, ಅವೆಲ್ಲವೂ ಕೂಡ ತೀರ್ಮಾನ ಆಗುವಂತಹ ಕಾಲ ನಿಮ್ಮ ಸನಿಹಕ್ಕೆ ಬರ್ತಾ ಇದೆ. ಇನ್ನೊಂದು ಸಣ್ಣ ಸಮಸ್ಯೆ ಅಂದರೆ ಮೀನರಾಶಿಯವರಿಗೆ ಆ ರಾಶಿಯ ಮಕ್ಕಳಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು, ಅಂದರೆ ಅವರು ಇವು ನಿಮ್ಮ ಮಾತನ್ನು ಕೇಳದೇ ಇರೋದು ಅಥವಾ ನಿಮಗೆ ಎದುರಾಗಿ ಅವರು ಕೆಲಸವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಇಚ್ಛೆ ಇಲ್ಲದೆ ಇರುವಂತಹ ಕೆಲಸವನ್ನು ಅವರು ಮಾಡುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು, ಈ ರೀತಿ ಲಕ್ಷಣಗಳು ಕಂಡುಬರುವಂತಹ ವಾರ ಇದು. ಹಾಗಾಗಿ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಇರತಕ್ಕಂಥದ್ದು, ಅದರಿಂದಾಗಿ ಸ್ವಲ್ಪ ರಕ್ತದ ಒತ್ತಡ ಇರತಕ್ಕಂತಹ ಸಮಸ್ಯೆ ಇರೋರಾದರೆ ಅದರಲ್ಲಿ ಏರುಪೇರು ಆಗುವಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುವಂತಹ ಈ ಅವಕಾಶಗಳು ಇರತಕ್ಕಂಥದ್ದು. ಇನ್ನು ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅದು ಎಲ್ಲವೂ ಕೂಡ ಮೊದಲಿನಂತೆಯೇ ನಡ್ಕೊಂಡು ಬಂದಿದೆ. ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗಿಯೇ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಯೋಚನೆಯೂ ಬೇಡ. ಇನ್ನು ಯಾರಾದರೂ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗಾದರೆ ಅವರಿಗೆ ಉದ್ಯೋಗದಲ್ಲಿರೋರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಕೂಡ ಕಾಣುವಂತೆ ಇದೆ. ಯಾರಾದರೂ ನಿರುದ್ಯೋಗಿಗಳಿದ್ದರೆ ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಉದ್ಯೋಗ ಕೂಡ ಸಿಕ್ಕುವಂತಹ ಲಕ್ಷಣವಿದೆ. ಯಾಕೆ ಅಂದರೆ ಗುರುವಿನ ಕೃಪೆ ನಿಮ್ಮ ಪಾಲಿಗೆ ಇರೋದರಿಂದ ನೀವೇನು ಯೋಚನೆಯನ್ನು ಮಾಡಬೇಕಾಗಿಲ್ಲ. ಆದರೂ ಕೂಡ ಸಾಧ್ಯವಾದರೆ ಗುರುವಿಗೆ ಒಂದು ನಮಸ್ಕಾರವನ್ನು ಮಾಡಿ ಕೆಲಸವನ್ನು ಪ್ರಯತ್ನ ಪಡಿ, ಅದು ನೂರಕ್ಕೆ ನೂರು ಫಲಿತಾಂಶವನ್ನು ನಿಮಗೆ ಕೊಡುವಂಥದ್ದಾಗತ್ತೆ. ನೋಡಿ, ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಫಲಾಫಲಗಳು. ಯಾವುದು ಹೇಗಾದರೂ ಇರಲಿ, ಪ್ರತಿನಿತ್ಯ ಮನೆ ಬಿಡುವುದಕ್ಕೆ ಮುಂಚೆ ನಿಮ್ಮ ಕುಲದೇವತೆಯನ್ನು ಅಥವಾ ನಿಮ್ಮ ಆರಾಧ್ಯ ದೇವತೆಯನ್ನು ಅಥವಾ ನಿಮ್ಮ ಇಷ್ಟ ದೈವವನ್ನು ಒಂದು ನಮಸ್ಕಾರವನ್ನು ಮಾಡಿ ಹೊರಡುವಂತಹ ಪ್ರಯತ್ನವನ್ನು ಮಾಡಿ, ಅದರಿಂದ ಸಾಕಷ್ಟು ಅನುಕೂಲಗಳು ಆಗುವಂತೆ ಇದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.